ನಮಸ್ಕಾರ ಗುರು. ಏನು ಯಾವಾಗಲೂ ಕಾರು ಗಾಡಿನ ತೋರಿಸಿದ್ದೋನು, ಇವಾಗ ವೀಡಿಯೋ ಓಪನ್ ಮಾಡಿದ ತಕ್ಷಣ ಹೊಸ ಹೊಸ ಏನೋ ಐಟಮ್ಸ್ ಇದೆ ಅನ್ಕೊತ ಇದ್ದೀರಾ? ಸುಮ್ಮನೆ ಹಿಂಗೆ ಸಣ್ಣದಾಗ ಒಂದು ಚೇಂಜಸ್ ಇರಲಿ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಕ್ಯಾಮ್ರಾಗೆ ನೆನ್ನೆ ಒಂದು ಫ್ಲ್ಯಾಶು ಮತ್ತು ಫ್ಲ್ಯಾಶಿಗೆ ಬೇಕಾಗಿರೋ ಒಂದು ಅಷ್ಟು ಕೆಲವು ಎಕ್ವಿಪ್ಮೆಂಟ್ಸು ತೊಗೊಂಡೆ. ಅದು ನಿಮಗೆ ತೋರಿಸ್ಬೇಕು ಅನಿಸ್ತು, ಅದಕ್ಕೋಸ್ಕರ ನಿಮ್ಮ ಮುಂದೆನೆ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಇದರಲ್ಲಿ ನಾನೀಗ ಫಸ್ಟ್ ತೋರಿಸ್ತಾ ಇರೋದು ಬಂದು ಇದು ಬಂದು ಫ್ಲ್ಯಾಶ್ ಬೂಟ್ ಆಕ್ಸೆಸರೀಸ್ ಅಂತ. ಇದು ಕಂಪನಿ ಬಂದು ಡಿಜಿಟೆಕ್ ಬರುತ್ತೆ. ಇದರಲ್ಲಿ ಒಳಗಡೆ ಬಂದು ನೋಡಿ, ಇದು ಫಿಲ್ಟರ್ಸು, ಸ್ಪೇರ್ ಗ್ರಿಪ್, ಗ್ರಿಡ್ ಮತ್ತು ಜೆಲ್ ಮೌಂಟು, ವಾಲೆಟ್ಟು, ಇಷ್ಟು ಐಟಮ್ಸ್ ಬರುತ್ತೆ. ಓಪನ್ ಮಾಡೋಣ. ಹಾಂ, ಇಷ್ಟೇ ಗುರು ಬರೋದು ನೋಡಿ, ಇಷ್ಟೇ, ಅಷ್ಟು ಐಟಮ್ಸು ಇಷ್ಟರಲ್ಲೇ ಇರುತ್ತೆ. ಇದು ವಾಲೆಟ್, ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ವಾಲೆಟ್ ಓಪನ್ ಮಾಡೋಣ. 8 ಕಲರ್ಸ್ ಬರುತ್ತೆ ಇದರಲ್ಲಿ. ಹಾಂ, 1, 2, 3, 4, 5, 6, 7, 8 ಕಲರ್ ಇರುತ್ತೆ. ಇದು ಬಂದು ಆ್ಯಕ್ಚುಲಿ ನಾವು ನೋಡಿ ಫ್ಲ್ಯಾಶಿಗೆ ಫಿಟ್ ಮಾಡೋದಕ್ಕೆ, ಫ್ಲ್ಯಾಶ್ ಮುಂದ್ಗಡೆ ಫಿಟ್ ಮಾಡ್ಕೊಂಡು ನಾವು ಆಲ್ಮೋಸ್ಟ್ ಆಲ್ ನಾವು ಇದು ಫೇಸಿಗೆ ಬಿಡೋಲ್ಲ, ಬ್ಯಾಕ್ಗ್ರೌಂಡ್ ಏನಾದರೂ ಲೈಟ್ ಮಾಡೋದಕ್ಕೋಸ್ಕರ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡಿ ನಾವು ಮಾಡ್ಬೋದು. ಇಲ್ಲ ಇದರಲ್ಲಿ ಇಲ್ಲದೇ ಇರೋ ಕಲರ್ ಬೇಕಂತೇಳಿ ಎರಡೆರಡು ಕಲರ್ ಹಾಕಿ ನಾವು ಬೇಕಾದ್ರೆ ಕಲರ್ಸ್ ಚೇಂಜ್ ಮಾಡ್ಬೋದು, ನಾವು ಓನಾಗಿ ಕ್ರಿಯೇಟ್ ಮಾಡ್ಬೋದು. ಇದು ಬಂದು ಪ್ರೈಮರಿ ಕಲರ್ಸ್ ಮಾತ್ರ ಇದರಲ್ಲಿ ಇರುತ್ತೆ. ಸೆಕೆಂಡ್ರಿ ಕಲರ್ಸ್ ನಾವು ಬೇಕಂತ ಹೇಳಿದ್ರೆ 2 ಅಥವಾ 3 ಜೆಲ್ಸ್ ನಾವು ಯೂಸ್ ಮಾಡಿ, ಈ ಜೆಲ್ ಫಿಲ್ಟರ್ಸ್ ಅಂತಾರೆ ಇದನ್ನು, 2 ಅಥವಾ 3 ಜೆಲ್ಸ್ನ ಯೂಸ್ ಮಾಡಿ ನಾವು ಬೇಕಾದ್ರೆ ಅದು ಬೇರೆ ಕಲರ್ ಕ್ರಿಯೇಟ್ ಮಾಡ್ಬೋದು. ಮತ್ತು ಇದಕ್ಕೆ ಬಂದರೆ ಇದು ಬಂದು ಸ್ಪೇರ್ ಅಂತಾರೆ, ಅಥವಾ ಡಿಫ್ಯೂಸರ್ ಅನ್ಬೋದು ಇದನ್ನು. ಇದು ಬಂದು ಫ್ಲ್ಯಾಶ್ಗೆ ಮುಂದ್ಗಡೆ ಫಿಟ್ ಮಾಡೋದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ಫ್ಲ್ಯಾಶು ಮುಖಕ್ಕೆ ನಾವು ಈಗ ಫ್ಲ್ಯಾಶ್ ಬಿಟ್ಟರೆ ತುಂಬ ಬ್ರೈಟ್ನೆಸ್ ಬರುತ್ತೆ, ಮುಖ ಎಲ್ಲ ಮುಖದ ಒರಿಜಿನಲ್ ಸ್ಕಿನ್ ಟೋನೇ ಹೋಗ್ಬಿಡುತ್ತೆ, ಅಷ್ಟು ಹಾರ್ಶ್ ಆಗಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಡಿಫ್ಯೂಸರ್ ಯೂಸ್ ಮಾಡ್ತೀವಿ. ಮತ್ತು ನೋಡಿ, ಇದೆಲ್ಲ ಕಂಪ್ಲೀಟ್ ಮ್ಯಾಗ್ನೆಟಿಕ್ ಸಿಸ್ಟಮ್ ಇರ್ತೈತಿ. ಇದನ್ನು ನಾವು ಫ್ಲ್ಯಾಶ್ ಮುಂದ್ಗಡೆ ಫಿಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನೋಡಿ ಇದನ್ನು ಮ್ಯಾಗ್ನೆಟಿಕ್ ಲಾಕ್ ಆಗುತ್ತೆ. ಫಿಟ್ ಮಾಡಿದ್ರೆ ಇದು ಇನ್ನೂ ಅಗಲ ಆಗೋದಿದ್ದು ಹೇಳಿದ್ರೆ ರಬ್ಬರ್, ಎಲಾಸ್ಟಿಕ್ ರಬ್ಬರ್ ಇದು. ಮತ್ತು ಇದು ನೋಡಿ, ಇದು ಬಂದು ಮೌಂಟ್. ಇದು ಈಗ ನಾನು ಫಿಲ್ಟರ್ ಜೆಲ್ಸ್ ತೋರಿಸ್ನಲ್ಲ, ಅದು ಹಾಕೋದಕ್ಕೆ ಮೌಂಟ್ಸ್ ಇದು. ನಾವು ಇದರಲ್ಲಿ ಗ್ಯಾಪ್ ಬಂದು ಅರೌಂಡ್ 2 or 3 ಜೆಲ್ಸ್ ಯೂಸ್ ಮಾಡ್ಬೋದು ಇದರಲ್ಲಿ. ಮತ್ತು ಇದು ಬಂದು ಗ್ರಿಡ್ಡು. ಇದೇನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಫ್ಲ್ಯಾಶ್ ಲೈಟು ಲೀಕ್ ಆಗದೆ ಇರಲಿ ಅಂತ ಆ ಕಡೆ ಈ ಕಡೆ. ಈಗ ನಾವು ಯಾವುದಾದ್ರು ಒಂದು ಫೋಟೋ ತೆಗಿಬೇಕಂತ ಹೇಳಿದ್ರೆ ಡೈರೆಕ್ಷನಲ್ಲಿ ಸ್ಟ್ರೈಟಾಗೆ ಹೋಗಲ್ಲ, ಆ ಕಡೆ ಈ ಕಡೆ ಲೈಟ್ ಏನಾದರೂ ಲೀಕ್ ಆಗೋಂಗಿದ್ರೆ ಇದನ್ನು ಯೂಸ್ ಮಾಡಿದ್ರೆ ಅದೊಂದು ಕಂಟ್ರೋಲ್ ಆಗುತ್ತೆ, ಲೈಟ್ ಡೈರೆಕ್ಟಾಗಿ ಹೋಗುತ್ತೆ ನೋಡಿ, ಈ ಥರ ಡೈರೆಕ್ಟಾಗಿ ಹೋಗುತ್ತೆ ಲೈಟ್, ಆ ಕಡೆ ಈ ಕಡೆ ಹೋಗಲ್ಲ. ಮತ್ತು ಇನ್ನು ಇದರಲ್ಲಿ ಇಷ್ಟೇ. ಇದಕ್ಕೆ ಇನ್ನೊಂದು ಆ್ಯಡೆಡ್ ಫೀಚರ್ ಏನು ಅಂತ ಹೇಳಿದ್ರೆ ಟ್ರಿಗರ್. ಇದು ಬಂದು ಗೊಡಾಕ್ಸ್ X2T, ಸಿ ಅಂದರೆ ಸಿ ಫಾರ್ ಕೆನಾನ್, ಗೊಡಾಕ್ಸ್ X2T. ಇದು TTL ಟ್ರಿಗರ್. ಇದು ಓಪನ್ ಮಾಡೋಣ. ನಾನು ಆ್ಯಕ್ಚುಲಿ X1 ಯೂಸ್ ಮಾಡಿದ್ದೀನಿ, X2 ಯೂಸ್ ಮಾಡ್ತಿರೋದು ಇದೇ ಫಸ್ಟು. ಇದರಲ್ಲಿ ಅಡ್ವಾನ್ಸ್ ಫೀಚರ್ಸ್ ಇದೆ X1ಗಿಂತ X2 ಅಡ್ವಾನ್ಸ್ ಫೀಚರ್ಸ್ ಇದೆ, ಅದೇನೇನು ಅಂತ ಹೇಳ್ತೀನಿ ಈಗ ನೋಡಿ. ಇಷ್ಟೇ ಟ್ರಿಗರ್ ಅಂದರೆ ಇದನ್ನು ನಾವು ಕ್ಯಾಮ್ರಾ ಮೇಲೆ ಈ ರೀತಿ ಮೌಂಟ್ ಮಾಡಿ ಕ್ಯಾಮ್ರಾ ಮೇಲೆ ಮೌಂಟ್ ಮಾಡಿ ಇದನ್ನು ಈ ಕಡೆ ಟರ್ನ್ ಮಾಡಿದ್ರೆ ಲಾಕ್ ಆಯಿತು. ಇದನ್ನು ನಾವು ಈ ಫ್ಲ್ಯಾಶ್ನ ಇದರಿಂದ ಕಂಟ್ರೋಲ್ ಮಾಡ್ಬೋದು. ನಾವು ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಟೈಮ್ಸೆಲ್ಲ ಕ್ಯಾಮ್ರಾ ಮೇಲೆ ಫ್ಲ್ಯಾಶ್ ಮೌಂಟ್ ಮಾಡೋದೇ ಇಲ್ಲ, ಯಾಕಂತ ಹೇಳಿದ್ರೆ ತುಂಬ ಹಾರ್ಶ್ನೆಸ್ ಬರುತ್ತೆ. ನೀವು ಏನೇ ಕಂಟ್ರೋಲ್ ಮಾಡೋಕ್ಕೋದ್ರೂ ಹಾರ್ಶ್ನೆಸ್ ಬರುತ್ತೆ, ಮತ್ತು ಒಂದು ಫೋಟೋಲ್ಲಿ ಒಂದು ಪ್ರೊಫೆಷ್ನಲ್ ಫೀಲ್ ಸಿಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಟ್ರಿಗರ್ ಯೂಸ್ ಮಾಡ್ತೀವಿ ಕ್ಯಾಮ್ರಾ ಮೇಲೆ, ಮತ್ತು ಫ್ಲ್ಯಾಶ್ನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಸೆಟ್ ಮಾಡ್ಕೊತೀವಿ, ಸಬ್ಜೆಕ್ಟ್ ಬೇಕಾದ್ರೆ ಸಬ್ಜೆಕ್ಟ್ಗೆ, ಅಥವಾ ಬ್ಯಾಕ್ಗ್ರೌಂಡ್ಗೆ ಬೇಕಾದ್ರೆ ಬ್ಯಾಕ್ಗ್ರೌಂಡ್ಗೆ, ವಿತ್ ಡಿಫ್ಯೂಸರ್ಸ್, ಗ್ರಿಡ್ಡು, ಫಿಲ್ಟರ್ಸು, ಈ ಥರ ಇರುತ್ತಲ್ವ, ಯಾವ್ದು ಬೇಕಾದ್ರೆ ನಾವು ಯೂಸ್ ಮಾಡ್ಕೊಬೋದು ಇದರಲ್ಲಿ. ಇದು ಟ್ರಿಗರ್ದು ತೋರಿಸ್ತೀನಿ ನೋಡಿ. ಇದು ಬಂದು ಪ್ಯಾನಸೋನಿಕ್ ಎನಲೂಪ್ ಪ್ರೋ 2550 mAh ರೀಚಾರ್ಜಬಲ್ ಸೆಲ್ಲು. ಇದು ಪ್ರೈಸಿಂಗ್ ಬಂದು 1200 ಇದೆ ಇದರಲ್ಲಿ MRP ಪ್ರೈಸಿಂಗು. ಬಟ್ ಆ್ಯಕ್ಚುಲಿ ಇದು ಎಷ್ಟು ಪ್ರೈಸ್ ಆಯಿತು ಅಂದ್ಬಿಟ್ಟು ನಾನು ಫೈನಲಲ್ಲಿ ಹೇಳ್ತೀನಿ ವಿಡಿಯೋ ಎಂಡಲ್ಲಿ. ಇದಕ್ಕೆ 2 ಶೆಲ್ ಬೇಕಾಗುತ್ತೆ ಟ್ರಿಗರ್ಗೆ, ಒಂದು ಈಗೊಂದು ಈ ರೀತಿ ಒಂದು. ಆಯಿತು, ಶೆಲ್ ಹಾಕಿದ್ದು. ಇದು ಡಿಸ್ಪ್ಲೇ, ನಾವು ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ಡಿಸ್ಪ್ಲೇ ಆರಾಮಾಗಿ ಗೊತ್ತಾಗುತ್ತೆ ಇಲ್ಲಿ ಏನು ಅಂತ ನೋಡಿ. ಇಲ್ಲಿ ಗ್ರೂಪ್ ವೈಸ್ ಸೆಟ್ ಮಾಡ್ಕೊಬೋದು, ಈ ಗ್ರೂಪ್ಸ್ ತನಕ ಇದೆ. ಇದು ಟೆಸ್ಟ್ ಬಟನ್ನು,
ಮತ್ತು ಇಲ್ಲಿ ಮೋಡ್ಸ್ ಇದೆ. ಮತ್ತು ಇದರಲ್ಲಿ ನಾನು ಇನ್ನೊಂದು ಏನು ಇಷ್ಟ ಆಯಿತು ಅಂತ ಹೇಳಿದ್ರೆ, ಇಲ್ಲೆಲ್ಲ ತೋರಿಸಿ, ನೋಡಿ ಇಲ್ಲಿದೆ ಬ್ಲೂಟೂತ್ ಆ್ಯಪ್ ಕಂಟ್ರೋಲ್ ಬೆಸ್ಟ್ ಫೀಚರ್ ಇದು. ಏನಕ್ಕೆ ಅಂತ ಹೇಳಿದ್ರೆ, ನೀವು ಫ್ಲ್ಯಾಶ್ನ ಬರೀ ಕ್ಯಾಮ್ರಾಗೆ ಯೂಸ್ ಮಾಡಬೇಕಾಗಿಲ್ಲ, ನೀವು ಆರಾಮಾಗಿ ಮೊಬೈಲ್ ಫೋನ್ ಕೂಡ ಯೂಸ್ ಮಾಡ್ಕೊಂಬಂದು. ನೀವು ಅಂದರೆ ಯಾವ ಮೊಬೈಲ್ ಫೋನ್ ಇದ್ರೂ ಅಷ್ಟೇ, ಆ್ಯಂಡ್ರಾಯ್ಡಲ್ಲಿ ಒಂದು ಅಪ್ಡೇಟ್ ಬರೋದಕ್ಕೋಸ್ಕರ ವೈಟಿಂಗ್ ಇದೆ. ಯಾಕಂತ ಹೇಳಿದ್ರೆ ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ಬಂದು ಅದು ವರ್ಷನ್ 1.1 ಸಮಥಿಂಗ್ ಇದೆ. ಇದಕ್ಕೆ ಬೇಕಾಗಿರೋದು ವರ್ಷನ್ 3 ಬೇಕು ಬ್ಲೂತೂತ್ದು. ಆ್ಯಂಡ್ರಾಯ್ಡ್ ಅಪ್ಡೇಟ್ ಆದಮೇಲೆ ಇದು ಸರಿ ಹೋಗುತ್ತೆ. ಈಗ ಸದ್ಯಕ್ಕೆ iOS ಅಲ್ಲಿ ರನ್ನಿಂಗ್ ಇದೆ. ನೀವು ಅಕಸ್ಮಾತ್ ಏನಾದರೂ ಇದು ಕ್ಯಾಮ್ರಾ ಇಲ್ಲ, ನಾನು ಮೊಬೈಲ್ಗೇನೆ ಫ್ಲ್ಯಾಶ್ ಬೇಕು ಅನ್ನೋದಾದರೆ, ಇಟ್ ನೋಡಿರಿ ಇಲ್ಲಿ ಬ್ಲೂತೂತ್ ಆನ್ ಆಗಿದೆ. ಹಾಂ, ಕಾಣಿಸ್ತಿದೆಯಾ, ಬ್ಲೂತೂತ್ ಆನ್ ಆಗಿದೆ. ಇದ್ರ ಮುಖಾಂತರ ನೀವು ಮೊಬೈಲ್ಗೆ ಗೊಡಾಕ್ಸ್ ಫೋಟೋ ಅಂದ್ಬಿಟ್ಟು ಒಂದು ಆ್ಯಪ್ ಬರುತ್ತೆ, ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದಿನ ವೀಡಿಯೋಸಲ್ಲಿ. ಗೊಡಾಕ್ಸ್ ಫೋಟೋ ಅನ್ನೋ ಆ್ಯಪಲ್ಲಿ ಪೇರ್ ಮಾಡಿಕೊಂಡು ನೀವು ಇದನ್ನು ಫ್ಲ್ಯಾಶ್ಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಇಂಟೆನ್ಸಿಟಿ ಬೇಕೋ ಅಷ್ಟು ಆರಾಮಾಗಿ ಚೇಂಜ್ ಮಾಡ್ಕೊಬೋದು. ನಾರ್ಮಲಾಗಿ ನೀವು ಏನು ಕ್ಯಾಮ್ರಲ್ಲಿ ತೆಗಿತೀರೋ ಆ ರೀತಿಯೇ ತೆಗಿಬೋದು ಆರಾಮಾಗಿ. ಇದು ಟ್ರಿಗರ್ದಾಯಿತು. ಮತ್ತು ಇನ್ನು ಇದು ಬಂದು ರಿಚಾರ್ಜಬಲ್ ಚಾರ್ಜರ್. ಇದರ ಪ್ರೈಸಿಂಗ್ ಹೇಳ್ಬಿಡ್ತೀನಿ ಫಸ್ಟು. ಇದರ ಪ್ರೈಸ್ ಬಂದು 1099, ಅಂದರೆ 1100 ರೂಪಾಯಿ ಇದೆ. ಬಟ್ ಆ್ಯಕ್ಚುಲಿ ಇಷ್ಟಾಗಿಲ್ಲ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು, ಇದು ನಾನು ಈಗ ಹೇಳ್ತಾ ಇರೋದು ಬಂದು ಎಲ್ಲ MRP ಪ್ರೈಸಸ್, ಅದ್ರ ಮೇಲೆ ಏನೇನಿದೆ ಅಂತ. ನಾನು ಫೈನಲಲ್ಲಿ ಒರಿಜಿನಲ್ ಪ್ರೈಸ್ ಏನಾಯಿತು ಅಂತ ಹೇಳ್ತೀನಿ, ಮತ್ತು ಎಲ್ಲಿ ತೊಗೊಂಡೆ ಅಂತಲೂ ಹೇಳ್ತೀನಿ. ನೀವು ಅಕಸ್ಮಾತ್ ಏನಾದರೂ ತೊಗೊಂಡಂಗಿದ್ರೆ ಅಲ್ಲೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನನಗೆ ಆಮೇಲೆ ತೊಗೊಂಡಿದ್ದಾದಮೇಲೆ ಕಂಪೇರ್ ಮಾಡಿ ನೋಡಿದ್ದಕ್ಕೆ ಆನ್ಲೈನ್ಗಿಂತ ಚೀಪ್ ಇತ್ತು ಪ್ರೈಸು. ಅರೌಂಡ್ ಇಷ್ಟು ಐಟಮ್ಸು ತೊಗೊಂಡಿದ್ದಕ್ಕೆ ನನಗೆ ಅರೌಂಡ್ 2.5 to 3 ಸಮಥಿಂಗ್ ಅರೌಂಡ್ 2700 ರೂಪಾಯಿ ಏನೋ ಡಿಫ್ರೆನ್ಸ್ ಬಂತು. ಆನ್ಲೈನ್ಗಿಂತ ಕಮ್ಮಿ ಆಯಿತು ಆ್ಯಕ್ಚುಲಿ. ಇದು ನೋಡಿ, ಇದಕ್ಕೆ ಕನೆಕ್ಟ್ ಮಾಡಿ ಶೆಲ್ಗಳಾಕಿ ಆನ್ ಮಾಡಿದ್ರೆ ಇಲ್ಲಿ 4 ಶೆಲ್ದೂ ಸಪ್ರೇಟ್ ಪಾಯಿಂಟ್ಸ್ ತೋರಿಸುತ್ತೆ, ಅಂದರೆ ಎಷ್ಟು ಚಾರ್ಜ್ ಆಗಿದೆ ಅಂತ. 3 ಪಾಯಿಂಟ್ಸ್ ಬರುತ್ತೆ ಇದರಲ್ಲಿ, 3 ಆಗಿ ಬ್ಲಿಂಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಫುಲ್ ಆಗಿದೆ ಅಂತ. ಇದು ಬಂದು ಸ್ವಲ್ಪ ಡಿಲೇ, ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ ಇದರಲ್ಲಿ ಚಾರ್ಜ್ ಆಗೋದಕ್ಕೆ. ಅರೌಂಡ್ 5 to 6 hours ಆಗುತ್ತೆ ಕಂಪ್ಲೀಟ್ 0 to 100% ಚಾರ್ಜ್ ಆಗೋದಕ್ಕೆ. ಇದು ಬಂದು ಟೈಫೈ ಬ್ರ್ಯಾಂಡು. ಅಕಸ್ಮಾತ್ ಏನಾದರೂ ನೀವು ಪ್ಯಾನಸೋನಿಕಲ್ಲೇ ತೊಗೊಳೋದಾದರೆ ಅರೌಂಡ್ 1.5 ಗಂಟೆನೋ ಹೇಳಿದ್ರು ಅವರು, 1.5 to 1.75 hours ಫುಲ್ ಚಾರ್ಜ್ ಆಗುತ್ತೆ. ಮತ್ತು ಇದರದ್ದು ಪ್ರೈಸಿಂಗ್ ಹೇಳಿಲ್ಲ ಆ್ಯಕ್ಚುಲಿ ನಿಮಗಿನ್ನು. ಇದು ಫ್ಲ್ಯಾಶ್ ಅಕ್ಸೆಸರೀಸ್ ಬೂಟ್ದು ಎಲ್ಲಿದೆ ಪ್ರೈಸ್? ಹಾಂ, ಇಲ್ಲಿದೆ ನೋಡಿ, 3995, ಅಂದರೆ 4000 ರೂಪಾಯಿ ಇದೆ. ಇದು ತುಂಬಾ ಜಾಸ್ತಿ ಇದೆ ಇದರಲ್ಲಿ. ಇದು ಆ್ಯಕ್ಚುಲಿ ಇಷ್ಟು ಆಗೋಕ್ಕೆ ಚಾನ್ಸೇ ಇಲ್ಲ ಇದು, ಅಂದರೆ ಎಷ್ಟೊಂದು ಫೈನಲಲ್ಲಿ ಹೇಳ್ತೀನಿ. ಆಮೇಲೆ ಈಗ ನಾವು ಮೈನ್ ನಮ್ಮ ಸಬ್ಜೆಕ್ಟ್ಗೆ ಬಂದು ಮಾಡೋಣ. ಫ್ಲ್ಯಾಶ್, ಗೊಡಾಕ್ಸ್ ಫ್ಲ್ಯಾಶ್ TT685 Mark II C, ಸಿ ಫಾರ್ ಕೆನಾನ್, ಆಗಲೇ ಹೇಳಿದ್ದೀನಿ. TT685 Mark II ಮಾಡಲ್ ಇದು ಗೊಡಾಕ್ಸ್ದು. ಫ್ಲ್ಯಾಶಸ್ಸಲ್ಲಿ ಒಂದು ರೇಂಜಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೂ ಹೇಳ್ಬೋದು, ಮತ್ತು ಗುಡ್ ಕ್ವಾಲಿಟಿ ಅಂತಲೂ ಹೇಳ್ಬೋದಾದರೆ ಅದು ಗೊಡಾಕ್ಸ್. ಯಾರಾದರೂ ಫ್ಲ್ಯಾಶ್ಗೆ ಹೋಗಿದ್ರೆ ಗೊಡಾಕ್ಸ್ಗೆ ನೀವು ಕಣ್ಣು ಮುಚ್ಕೊಂಡು ಹೋಗ್ಬೋದು. ಇಲ್ಲ ನನಗೆ ಸ್ವಲ್ಪ ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಬೇಕಂದರೆ ನೀವು ಎಲೆನ್ ಕ್ರೋಮ್ಗೆ ಹೋಗ್ಬೋದು. ಎಲೆನ್ ಕ್ರೋಮಲ್ಲೂ ಚೆನ್ನಾಗಿದೆ. ಇದು ಫಸ್ಟು ನಾವು ಓಪನ್ ಮಾಡಿದ ತಕ್ಷಣ ಬಾಕ್ಸಲ್ಲಿ ಮೆನು ಇದೆ, ಮೆನು ಆಮೇಲೆ ನೋಡ್ಕೋಣ, ಈಗ ಸದ್ಯಕ್ಕೆ ಏನು ಬೇಡ. ದ ಮೈನ್ ಸಬ್ಜೆಕ್ಟ್ ಈಸ್ ಇದೆ ಫ್ಲ್ಯಾಶ್, ಈ ಥರ ಇರುತ್ತೆ. ಬ್ಯಾಗ್ ಓಪನ್ ಮಾಡಿ ನೋಡೋಣ. ನೋಡಿ, ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇಲ್ಲಿ ಇದರಲ್ಲಿ ಬ್ಯಾಗಲ್ಲಿ ಫ್ಲ್ಯಾಶು ಮತ್ತು ಇನ್ನೊಂದು ಸ್ಟ್ಯಾಂಡ್ ಬರುತ್ತೆ. ಇದು ಇದು ಸ್ಟ್ಯಾಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಇದನ್ನು ಕನೆಕ್ಟ್ ಮಾಡಿ ಅಕಸ್ಮಾತ್ ಎಲ್ಲಾದರೂ ಯಾರೂ ಇಲ್ಲ ನಿಮ್ಮ ಸಪೋರ್ಟ್ಗೆ ಫ್ಲ್ಯಾಶ್ ಹಿಡ್ಕೊಳೋದಕ್ಕೆ, ಅಂದರೆ ನೀವು ಕ್ಯಾಮ್ರಾ ಮೇಲೆ ಮೌಂಟ್ ಮಾಡೋಕ್ಕಾಗಲ್ಲ ಕೆಲವು ಟೈಮಲ್ಲಿ, ನೀವೆಲ್ಲ ಹೊರಗಡೆ ಐ ಮೀನ್ ಕೆಳಗಡೆ ಇಡೋದಕ್ಕೆ ಅಥವಾ ಏನಾದರೂ ಟೇಬಲ್ ಮೇಲೆ ಇಡೋದಕ್ಕೆ ಯಾರೂ ಈ ಸಪೋರ್ಟ್ಗಿಲ್ಲ ಅಂತ ಹೇಳಿದ್ರೆ ಇದನ್ನು ನೋಡಿ ಈ ರೀತಿ ಲಾಕ್ ಮಾಡಿ, ಲಾಕ್ ಮಾಡಿ ಆರಾಮಾಗಿ ನೀವು ಎಲ್ಲಿ ಬೇಕೋ ಪ್ಲೇಸ್ ಮಾಡ್ಬೋದು. ತೋರಿಸ್ತೀನಿ, ಜಸ್ಟ್ ಈ ರೀತಿ ಲಾಕ್ ಮಾಡಿ ನೀವು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಫೋಲ್ಡ್ ಮಾಡ್ಕೊಬೋದು ಅಷ್ಟೆ. ಇದರದ್ದು ಫೀಚರ್ಸ್ ಹೇಳ್ತೀನಿ ರೀ. ಇದಕ್ಕೆ ಶೆಲ್ ಬಂದು ಈ ರೀತಿ ಇರುತ್ತೆ, ಬ್ಯಾಟ್ರಿ ಬರೋಲ್ಲ. ನಾರ್ಮಲ್ ನೀವೇನು ಶೆಲ್ ದೊಡ್ಡ ಶೆಲ್ ನೋಡ್ತಿರೋ ಆ ಶೆಲ್ಲೇ ಇರುತ್ತೆ. ಇದಕ್ಕೆ ಬಂದು 4 ಶೆಲ್ ಬೇಕಾಗುತ್ತೆ, ಅದು ತೋರಿಸ್ತೀನಿ ನೋಡಿ. ಇನ್ನೂ ಒಂದು ಶೆಲ್ದಿದೆ, ಇದು ಬಂದು ಪ್ಯಾನಸೋನಿಕ್ ಎನಲೋಪೆ, ಇದು 2000 mAh. ಆಗಲೇ ತೋರಿಸಿದ್ದು ಬಂದು 2550 mAh, ಇದು ಬಂದು 2000 mAh ಬರುತ್ತೆ. ಇದರದ್ದು ಪ್ರೈಸಿಂಗ್ ಹೇಳ್ತೀನಿ ನಿಮಗೆ, 1000 ರುಪೀಸ್ ತೋರಿಸ್ತಾ ಇದ್ದಾರೆ ಇದರಲ್ಲಿ. ಇದರದ್ದು ಎಷ್ಟು ಅಂದ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ಯಾವುದೂ ಅಷ್ಟೇ, ಇದರಲ್ಲಿರೋಷ್ಟು ಪ್ರೈಸಸ್ ಆಗಿಲ್ಲ,
ಎಲ್ಲ ಇನ್ನೂ ಕಮ್ಮಿ ಆಗಿದೆ. ನಾನು ಜಸ್ಟ್ ಎಮ್ ಆರ್ ಪಿ ಪ್ರೈಸಸ್ ಹೇಳ್ತಾ ಇದ್ದೀನಿ, ಆಮೇಲೆ ಎಮ್ ಆರ್ ಪಿ ಪ್ರೈಸಸ್ ಆ್ಯಸ್ ವೆಲ್ ಆನ್ಲೈನ್ ಪ್ರೈಸ್ ಮತ್ತು ನಾನೇನು ಪ್ರೈಸ್ ಪರ್ಚೇಸ್ ಮಾಡಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ವೀಡಿಯೋಲಿ ಕಾಣಿಸ್ತಾ ಇರುತ್ತೆ. ನೋಡಿ ಇಲ್ಲೇ ಮಾರ್ಕಿಂಗ್ಸ್ ಕೊಟ್ಟಿದ್ದಾರೆ ಪ್ಲಸ್ ಮೈನಸ್ ಅನ್ನೋದ್ರದ್ದು, ನೀವು ಶೆಲ್ ಹಾಕೋಗೆ ಗೊತ್ತಾಗುತ್ತೆ. ನಾಲ್ಕು ಶೆಲ್ ಬರುತ್ತೆ, ಆನ್ ಮಾಡಿದ್ರೆ ಡಿಸ್ಪ್ಲೇ ಇಲ್ಲೇ ತೋರಿಸುತ್ತೆ, ನೀವು ಎಷ್ಟು ಬೇಕೋ ಚೇಂಜಸ್ ಸೆಟ್ ಮಾಡ್ಕೊಬೋದು, ಕಮ್ಮಿ ಬೇಕೋ ಜಾಸ್ತಿ ಬೇಕೋ ಎಷ್ಟು ಬೇಕೋ ಮಾಡ್ಕೊಬೋದು ಇದರಲ್ಲಿ. ಇದು ತೀರಾ ಕಡಿಮೆ. ಇದರಲ್ಲಿ ನೀವು ಟಿ ಟಿ 685 ಇದು ಮಾರ್ಕ್ ಟು, ನೀವು ಮಾರ್ಕ್ ಒನ್ಗೆ ಹೋದರೆ ಈ ಥರ 1/256 ಬರಲ್ಲ, 1/128 ಲಾಸ್ಟ್, ಲೋ ಇಂಟೆನ್ಸಿಟಿಯಲ್ಲಿ 128 ಲಾಸ್ಟ್ ಬರುತ್ತೆ. ಇದರಲ್ಲಿ 256 ಇದೆ, ತೋರಿಸ್ತೀನಿ ನೋಡಿ, ಇಷ್ಟೇ ಫ್ಲ್ಯಾಶ್ ಆಗೋದು. 128 ಅಂದರೆ ಇಷ್ಟು ಬರುತ್ತೆ. ಇದರಲ್ಲಿ ತುಂಬ ಅಂದರೆ ಫುಲ್ ಪವರ್ ಬೇಕು ಅನ್ನೋದಾದರೆ 1/1 ಹೋದರೆ ಫುಲ್ ಪವರ್ ಇರುತ್ತೆ, ಅದು ಜಾಸ್ತಿನೇ ಇದೆ, ಜಾಸ್ತಿನೇ ಇದೆ ಪವರ್. ಮತ್ತು ಇದರಲ್ಲಿ ನಾರ್ಮಲ್ 685 ಮತ್ತು 685 ಮಾರ್ಕ್ ಟೂಗೆ ಏನು ಡಿಫ್ರೆನ್ಸಸ್ ಅಂತ ಹೇಳಿದ್ರೆ, ಒಂದು ನೀವು ಹೇಳ್ದಂಗೆ ಲೋ ಇಂಟೆನ್ಸಿಟಿಯಲ್ಲಿ 256 ತನಕ ಬರ್ಬೋದು. ಮತ್ತು ಇದು ಫ್ಲ್ಯಾಶ್ದು ಟರ್ನ್ ಮಾಡೋದು ನೋಡಿ, ಇದು 360 ಡಿಗ್ರಿನೂ ರೊಟೇಟ್ ಆಗುತ್ತೆ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ಇದು ಇದರಲ್ಲಿ ಇನ್ನೊಂದು ಏನು ಆ್ಯಡೆಡ್ ಫೀಚರ್ ಅಂತ ಹೇಳಿದ್ರೆ, ಇಷ್ಟೇ ಓಪನ್ ಆಗೋದು 685 ಅಲ್ಲಿ, ಬಟ್ 685 ಮಾರ್ಕ್ ಟೂ ಅಲ್ಲಿ 30 ಡಿಗ್ರಿ ಬ್ಯಾಕ್ವರ್ಡ್ ಬೆಂಡ್ ಆಗುತ್ತೆ, ಅದರಲ್ಲಿ ಇಷ್ಟೇ ಬೆಂಡ್ ಆಗೋದು, ಇದರಲ್ಲಿ 30 ಡಿಗ್ರಿ ಬ್ಯಾಕ್ವರ್ಡ್ ಬೆಂಡ್ ಆಗುತ್ತೆ. ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ಇಲ್ಲಿ ಮುಂದಗಡೆ ಬೌನ್ಸ್ ಕಾರ್ಡ್ ಇರುತ್ತೆ. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಮದುವೆಗಳಲ್ಲಿ ಅಥವಾ ಫಂಕ್ಷನ್ಸಲ್ಲಿ ನೋಡಿರ್ತಾರೆ, ಯಾರನ್ನು ಫ್ಲ್ಯಾಶ್ನ ಇದ್ದೀರಿ ಈ ರೀತಿ ಮುಖಕ್ಕೆ ಬಿಡಲ್ಲ, ಬೌನ್ಸ್ ಕಾರ್ಡ್ ಓಪನ್ ಮಾಡ್ತಾರೆ, ಮೇಲ್ಗಡೆ ಮೋಲ್ಡಿಗೆ ಬಿಟ್ಟಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಮುಖಕ್ಕೆ ಬರೋ ಆರ್ಷ್ನೆಸ್ನ ಕಂಟ್ರೋಲ್ ಮಾಡೋದಕ್ಕಷ್ಟೇ. ಇಷ್ಟ ಐಟಮ್ಸ್ ಪರ್ಚೇಸ್ ಮಾಡಿದ್ದು. ಈಗ ನಾ ಮೈನ್ ಏನೇ ಅಂತ ಹೇಳಿದ್ರೆ ಇದರದ್ದು ಪ್ರೈಸ್ ಹೇಳ್ಬಿಡ್ತೀನಿ ರೀ. ಇದರಲ್ಲಿ ಇರೋದು 11,900 ರುಪೀಸ್ ಕಾಣಿಸ್ತಾ ಇದೆ ಅನಿಸುತ್ತೆ, 11,900 ರೂಪಾಯಿ ಇದೆ. ಸೊ ಇಷ್ಟರದೂ ಈಗ ಏನದು ಇದು ಎಮ್ ಆರ್ ಪಿ ಮೇಲೆ, ಎಮ್ ಆರ್ ಪಿಯಲ್ಲಿ ಏನಿದೆ ಪ್ರೈಸು ಮತ್ತು ಆನ್ಲೈನಲ್ಲಿ ಏನಿದೆ, ನಾನೇನು ಪ್ರೈಸಿಗೆ ಪರ್ಚೇಸ್ ಮಾಡಿದೆ ಅನ್ನೋದನ್ನ ನಿಮಗೀಗ ಡಿಸ್ಪ್ಲೇಲಿ ತೋರಿಸ್ತೀನಿ, ನಾನು ಪರ್ಚೇಸ್ ಮಾಡಿರೋದು ಬಿಲ್ ತೋರಿಸ್ತೀನಿ, ಮತ್ತು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತಲೂ ಹೇಳ್ತೀನಿ. ನೋಡಿ ಇಷ್ಟು ಐಟಮ್ಗೇನು ಟೋಟಲ್ ಸೇರಿ ನನಗಾಗಿರೋ ಅಮೌಂಟು 17,418 ಕಾಣಿಸ್ತಾ ಇದೆಯಲ್ಲ, 17,418. ಇದು ಬಂದು ಆನ್ಲೈನ್ ಪ್ರೈಸ್ಗಿಂತ ಅರೌಂಡ್ 2,700 ರುಪೀಸ್ ಕಮ್ಮಿನೇ ಇದೆ. ಇದು ನಾನು ಪರ್ಚೇಸ್ ಮಾಡಿದ್ದು ಫೋಟೋ ಸರ್ಕಲಲ್ಲಿ, ಇದು ಬಂದು ಆ್ಯಕ್ಚುಲಿ ಆನಂದರಾವ್ ಸರ್ಕಲಲ್ಲಿರೋದು, ಶಾಪ್ ಹೆಸರೇ ಫೋಟೋ ಸರ್ಕಲ್, ಕಂಪ್ಲೀಟ್ ಆ ಬಿಲ್ಡಿಂಗೇ ಅದೇ ಬರುತ್ತೆ, ಅದು ಫೋಟೋ ಸರ್ಕಲ್ ಅಂತಾನೆ. ಆನಂದರಾವ್ ಸರ್ಕಲ್ ಎಕ್ಸಾಕ್ಟ್ ಆನಂದರಾವ್ ಸರ್ಕಲ್ ಫ್ಲೈಓವರ್ ಪಕ್ಕದಲ್ಲೇ ಇದೆ, ನೀವು ಯಾರಾದರೂ ಬೇಕಾದ್ರೆ ಅಲ್ಲೋಗಿ ಚೆಕ್ ಮಾಡಿ. ಜೆನ್ಯೂನ್ ಪ್ರೈಸ್ ಇದೆ, ಪ್ಲಸ್ ಇನ್ನೊಂದು ಜೆನ್ಯೂನ್ ಐಟಮ್ಸ್ ಇದೆ. ಎಲ್ಲೋ ಬೇರೆ ಕಡೆ ಹೋಗಿ ನೀವು ಒಂದು ಸಿಗುತ್ತೆ ಇನ್ನೊಂದು ಸಿಗಲ್ಲ, ನಾಳೆ ಬನ್ನಿ ನಾಳಿದ್ದು ಬನ್ನಿ ಆ ರೀತಿ ಏನಿರಲ್ಲ, ನಿಮ್ಗೇನು ಬೇಕೋ ಅಲ್ಲಿ ಹೋದರೆ ಇಮಿಡಿಯೇಟ್ ಸಿಗುತ್ತೆ, ವೇಟಿಂಗ್ ಪೀರಿಯಡ್ ಏನೂ ಇರಲ್ಲ. ಇದರದ್ದು ನಿಮ್ದು ಎಕ್ಸಾಕ್ಟ್ ಪ್ರೈಸಸ್ಸು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ.